ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕಿಂಗ್ ವರ್ಲ್ಡ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಮ್ಯಾಂಗೋ ಲಸ್ಸಿ ಮತ್ತು ಸ್ವೀಟ್ ಲಸ್ಸಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಮಾವಿನ ಹಣ್ಣು ಒಂದು ತಗೊಂಡಿರೋದು, ಆಯಿತಾ? ಈ ಥರ ಕಟ್ ಮಾಡಿ ಹಾಕೊಳ್ಳಿ. ಮೊಸರು 1/4 ಕಪ್, ಐಸ್ ಕ್ಯೂಬ್ 1/4, ಸಕ್ಕರೆ 3 ಟೇಬಲ್ಸ್ಪೂನ್. ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ? ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ. ಇವಾಗ ಸ್ವೀಟ್ ಲಸ್ಸಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಜಾರಲ್ಲಿ ಮೊಸರು ಹಾಕ್ಕೊಳ್ಳಿ 1 ಕಪ್, ಐಸ್ ಕ್ಯೂಬ್ 1/4, ಸಕ್ಕರೆ 3 ಟೇಬಲ್ಸ್ಪೂನ್. ಅದನ್ನ ಸಿಹಿನ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ, ಆಯ್ತಾ? ಚಿಲ್ಡ್ ವಾಟ್ರ್ 1/4 ಗ್ಲಾಸಷ್ಟು, ತನ್ನ ಅದಕ್ಕೆ ಫ್ರಿಡ್ಜಲ್ಲಿ ಇಟ್ಟಿರೋ ನೀರು ಇರುತ್ತಲ್ಲ, ಅದು 1/4 ಗ್ಲಾಸ್ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳಿ. ವಾವ್, ಸೋ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ಇನ್ನೊಂದು ಗ್ಲಾಸಲ್ಲಿ ಮಾವಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸರ್ವಿಂಗ್ ಗ್ಲಾಸಲ್ಲಿ. ನೀವು ಮ್ಯಾಂಗೋ ಲಸ್ಸಿ ಮಾಡಿರ್ತೀರಲ್ಲ, ಅದನ್ನು ಹಾಕ್ಕೊಳ್ಳಿ ಸರ್ವಿಂಗ್ ಗ್ಲಾಸ್ಗೆ. ವಾವ್. ಗಾರ್ನಿಶ್ಗೆ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಮಾವಿನ ಹಣ್ಣನ್ನು ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್ ಆಲ್.